ಪ್ರಜಾವಾಣಿ ಸಿನಿಮಾತಿಗೆ ಸ್ವಾಗತ. ನಾನು ಪಲ್ಲವಿ. ಸ್ಯಾಂಡಲ್ವುಡ್ ನ ಈ ವಾರದ ಗ್ಲಿಮ್ಸ್ ನೋಡೋಣ. ಈ ಸಿನಿಮಾತಿನಲ್ಲಿ ಅದಕ್ಕೂ ಮುನ್ನ ಟಾಪ್ ಸ್ಟೋರೀಸ್. ಅಪ್ಪು ಹಾಡಬೇಕಿತ್ತು ರಿದಮ್ ಆಫ್ ಶಿವಪ್ಪ. ಮತ್ತೆ ಸಪ್ತ ಸಾಗರದಾಚೆ ಹೊರಟ್ರು ಶೆಟ್. ಚೀನಾದಲ್ಲಿ ನಾಗಭೂಷಣ್ ಲಾಕ್. ಶಿವರಾಜ್ ಕುಮಾರ್ ಅವರ 123ನೇ ಸಿನಿಮಾ ಬೈರಾಗಿ ರಿಲೀಸ್ ಗೆ ಸಜ್ಜಾಗಿದೆ. ಜುಲೈ 1ರಂದು ಸಿನಿಮಾ ಥಿಯೇಟರ್ ಗೆ ಲಗ್ಗೆ ಇಡ್ತಿದ್ದು ಶಿವಪ್ಪನಾಗಿ ಸ್ಟೆಪ್ಸ್ ಹಾಕಲಿದ್ದಾರೆ ಹ್ಯಾಟ್ರಿಕ್ ಹೀರೋ. ಸಂಡೇ ಮಂಡೇ ಎವ್ರಿಡೇ ಲವ್ ಗಿಲ್ಲ ಹಾಲಿಡೇ ಚಿಂಗಾ 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 ಲಾಲಾ ದೋಸ್ತಾ ಯಾಕೋ ಹಿಂಗಾ. ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಸದ್ಯ ಬೈರಾಗಿ ಗುಂಗಿನಲ್ಲಿದ್ದಾರೆ. ಎಸ್ ಡಿ ವಿಜಯ್ ಮಿಲ್ಟನ್ ಆಕ್ಷನ್ ಕಟ್ ಹೇಳಿರುವ ಬೈರಾಗಿ ಜುಲೈ 1ಕ್ಕೆ ರಿಲೀಸ್ ಆಗ್ತಾ ಇದೆ. ಸಿನಿಮಾದ ಲಿರಿಕಲ್ ಹಾಡುಗಳು ಈಗಾಗಲೇ ಸದ್ದು ಮಾಡಿದ್ದು ಶರಣ್ ಧ್ವನಿಯಲ್ಲಿ ಮೂಡಿಬಂದಿರುವ ರಿದಮ್ ಆಫ್ ಶಿವಪ್ಪ ಹಿಟ್ ಆಗಿದೆ. ಅಂದಹಾಗೆ ಈ ಹಾಡಿಗೆ ಅಪ್ಪು ಧ್ವನಿ ಆಗಬೇಕಿತ್ತು. ಕಳೆದ ವರ್ಷದ ನವೆಂಬರ್ 5ರಂದು ರೆಕಾರ್ಡಿಂಗ್ಗೆ ದಿನವೂ ನಿಗದಿ ಆಗಿತ್ತು. ಆದರೆ ಚಿತ್ರತಂಡದ ಈ ಆಸೆ ಈಡೇರುವ ಮುನ್ನವೇ ಅಪ್ಪು ಇನ್ನಿಲ್ಲವಾದರು. ಮಾತಾಡಿ ಆಮೇಲೆ ನಾನು ಆಡಿದ್ ಗೊತ್ತಾದ್ಮೇಲೆ ಹೇಳಿ ಬರಕ್ಕೆ ಬಿಡಿ. ಬಂದಾದ್ಮೇಲೆ ನಾವು ಐ ತಿಂಕ್ ನವೆಂಬರ್ 5th ಏನೋ ಪ್ಲಾನ್ ಮಾಡಿ. ಬಿಡುಗಡೆಗೂ ಮುನ್ನವೇ ಬೈರಾಗಿ ಲಾಭದಲ್ಲಿದೆ. ಸಿನಿಮಾದ ಸ್ಯಾಟಲೈಟ್ ರೈಟ್ಸ್ 10 ಕೋಟಿ ರೂಪಾಯಿಗೂ ಅಧಿಕ ಮೊತ್ತಕ್ಕೆ ಸೇಲ್ ಆಗಿದೆ. ಚಿತ್ರಮಂದಿರಗಳ ಮಾಲೀಕರೊಂದಿಗಿನ ಮಾತುಕತೆ ಬಳಿಕ ಲಾಭದ ನಿರೀಕ್ಷೆಯಲ್ಲೂ ನಿರ್ಮಾಪಕರು ಇದ್ದಾರೆ. ಟಗರು ಸಿನಿಮಾದ ನಂತರ ಡಾಲಿ ಧನಂಜಯ್ ಶಿವರಾಜ್ ಕುಮಾರ್ ಜೋಡಿಯ ಮೋಡಿ ಬೈರಾಗಿಯಲ್ಲಿ ಕಾಣಸಿಗಲಿದೆ. ಇಲ್ಲೂ ಡಾಲಿಗೆ ಟಕ್ಕರ್ ಕೊಡ್ತೀರಾ ಅನ್ನುವ ಪ್ರಶ್ನೆಗೆ ಶಿವರಾಜ್ ಕುಮಾರ್ ಉತ್ತರಿಸಿದ್ದು ಹೀಗೆ. ಈ ಪಾತ್ರ ಯಾರು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಎನ್ಮೀಸ್ ಫ್ರೆಂಡ್ಸ್ ಅನ್ನೋದಕ್ಕಿಂತ ಇವಾಗ ನಾವು ಮನುಷ್ಯನ ತುಂಬಾ ಇಷ್ಟಪಡ್ತೀವಿ. ಇಷ್ಟಪಟ್ಟ ವ್ಯಕ್ತಿಲಿ ಏನಾದ್ರೂ ಒಂದು ವ್ಯತ್ಯಾಸ ಬಂದಾಗಿ ಹಿಂಗ ಆಗ್ಬೋದು. ಇವ್ರ ಹಿಂಗೆ ಅಂತ ಬಂದಾಗ ಏನಾಗುತ್ತೆ, ಅದ್ರ ನೋವಿದೆ, ಆ ನೋವು ಜೊತೆಲಿ ಅವನು ಫೈಟ್ ಮಾಡ್ಬೇಕಾ ಇಲ್ಲ ಅವನ್ನ ಏನ್ ಮಾಡ್ಬೇಕು. ಜೂನ್ 25ರಂದು ಚಾಮರಾಜನಗರದಲ್ಲಿ ಬೈರಾಗಿ ಚಿತ್ರದ ಪ್ರೀ ರಿಲೀಸ್ ಕಾರ್ಯಕ್ರಮ ಆಯೋಜಿಸಲು ಚಿತ್ರತಂಡ ನಿರ್ಧರಿಸಿದೆ. ಜೂನ್ 24ರಂದು ಬೆಂಗಳೂರಿನಿಂದ ರೋಡ್ ಶೋ ಆರಂಭಿಸಿ ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮೈಸೂರಿಗೆ ಚಿತ್ರತಂಡ ಭೇಟಿ ನೀಡಲಿದೆ. 777 ಚಾರ್ಲಿ ಚಿತ್ರದ ಯಶಸ್ಸಿನ ಗುಂಗಿನಲ್ಲೇ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಜುಲೈ 1ರ ವಾರದಿಂದ ಸಪ್ತಸಾಗರದಾಚೆ ಪಯಣ ಬೆಳೆಸಲಿದ್ದಾರೆ. ಇಂಟೆನ್ಸ್ ಲವ್ ಸ್ಟೋರಿ ಹೊಂದಿರೋ ಈ ಸಿನಿಮಾ ವರ್ಷಾಂತ್ಯಕ್ಕೆ ರಿಲೀಸ್ ಆಗೋ ಸಾಧ್ಯತೆ ಇದೆ. ಮನು, ನನ್ನ ಆಸೆ ಏನು ಗೊತ್ತಾ? ಊರ ಹತ್ರ ಸಮುದ್ರ ಇದೆಯಲ್ಲ, ಆ ಸಮುದ್ರ ತೀರದಲ್ಲಿ ನಿನ್ನ ಜೊತೆ ಸುಸ್ತಾಗೋ ತನಕ ನಡಿಬೇಕು. ಒಂದು ಭಾವತೀವ್ರತೆಯ ಲವ್ ಸ್ಟೋರಿಯೊಂದಿಗೆ ನಿರ್ದೇಶಕ ಹೇಮಂತ್ ಎಂ ರಾವ್ ವರ್ಷಾಂತ್ಯಕ್ಕೆ ತೆರೆ ಮೇಲೆ ಬರಲಿದ್ದಾರೆ. ರಕ್ಷಿತ್ ಶೆಟ್ಟಿ ನಟನೆಯ ಸಪ್ತಸಾಗರದಾಚೆಯಲ್ಲೂ ಸಿನಿಮಾದ ಟೀಸರ್ ಬಿಡುಗಡೆ ಆಗಿದ್ದು ಚಿತ್ರದ ಸೆಕೆಂಡ್ ಹಾಫ್ ಚಿತ್ರೀಕರಣ ಜುಲೈ 1ರ ವಾರದಿಂದ ಆರಂಭವಾಗಲಿದೆ. ಸದ್ಯ 777 ಚಾರ್ಲಿ ಸಿನಿಮಾದ ಯಶಸ್ಸಿನ ಗುಂಗಿನಲ್ಲಿ ಇರುವ ರಕ್ಷಿತ್ ದ್ವಿತೀಯಾರ್ಧಕ್ಕಾಗಿ ಸುಮಾರು 16 ಕೆಜಿ ತೂಕ ಹೆಚ್ಚಿಸಿಕೊಂಡು ಮತ್ತೆ ಕ್ಯಾಮರಾ ಮುಂದೆ ಕಾಣಿಸಿಕೊಳ್ಳಲಿದ್ದಾರೆ. ಚಿತ್ರದಲ್ಲಿ ಮನು ಎಂಬ ಪಾತ್ರದಲ್ಲಿ ರಕ್ಷಿತ್ ಶೆಟ್ಟಿ ಕಾಣಿಸಿಕೊಂಡಿದ್ದು ಜೋಡಿಯಾಗಿ ನಟಿ ರುಕ್ಮಿಣಿ ವಸಂತ್ ಪ್ರಿಯಾ ಎಂಬ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಮನು ಪ್ರಿಯಾ ಜೋಡಿ ಟೀಸರ್ನಲ್ಲೇ ಮೋಡಿ ಮಾಡಿದೆ. ಶೂಟಿಂಗ್ಗೂ ಮುನ್ನ ನಡೆಸಿದ ವರ್ಕ್ಶಾಪ್ನಿಂದ ಇಬ್ಬರ ನಡುವಣ ಕೆಮಿಸ್ಟ್ರಿ ನೈಜವಾಗಿ ಮೂಡಿಬಂದಿದೆ. ಶಾಂತ ಸಾಗರದಂತೆ ಆರಂಭ ಆಗುವ ಸಪ್ತ ಸಾಗರದ ಕತೆ ತಿರುವು ಪಡೆದು ಪ್ರಕ್ಷುಬ್ಧವಾಗುತ್ತದೆ. ಚಿತ್ರದಲ್ಲಿ 2 ಶೇಡ್ಗಳಲ್ಲಿ ರಕ್ಷಿತ್ ಕಾಣಿಸಿಕೊಳ್ಳುತ್ತಿದ್ದು ಸೆಕೆಂಡ್ ಹಾಫ್ ರಗಡ್ ಲುಕ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ.
ಈ ಸಿನಿಮಾ ಪೂರ್ಣಗೊಳಿಸಿ ರಿಚರ್ಡ್ ಆಂಟನಿ ಸಿನಿಮಾವನ್ನು ರಕ್ಷಿತ್ ಕೈಗೆತ್ತಿಕೊಳ್ಳಲಿದ್ದು ಇದಕ್ಕಾಗಿ ಮತ್ತೆ ತೂಕ ಇಳಿಸಿಕೊಳ್ಳುವುದೇ ಸವಾಲು ಎಂದಿದ್ದಾರೆ. ಇಕ್ಕಟ್ ಸಿನಿಮಾ ಮೂಲಕ ಹೀರೋ ಆದ ನಾಗಭೂಷಣ್ ಇದೀಗ ಚೀನಾದಲ್ಲಿ ಲಾಕ್ ಆಗಿದ್ದಾರೆ. ಕೊಂಚ ಸೀರಿಯಸ್ ಆಗಿರೋ ಕತೆ ಹೊಂದಿದ ಮೇಡ್ ಇನ್ ಚೈನಾ ಶುಕ್ರವಾರ ರಾಜ್ಯದ ಆಯ್ದ ಮಲ್ಟಿಪ್ಲೆಕ್ಸ್ಗಳಲ್ಲಷ್ಟೇ ರಿಲೀಸ್ ಆಗ್ತಿದೆ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವ ಎಕ್ಸ್ಕ್ಲೂಸಿವ್ ವಿಡಿಯೋ ನಮ್ಮಲ್ಲಿ ಮಾತ್ರ. ನಾನೇ 3 ತಿಂಗಳಿಂದ ಬ್ರೆಡ್ ಬನ್ನು ತಿನ್ಕೊಂಡು ಹೆಂಗೋ ಜೀವನ ಸಾಗಿಸ್ತಾ ಇದ್ದೀನಿ. ನಾನು ಆಖರಿ ವೆಟ್ ಮಾರ್ಕೆಟ್ ಹೋಗ್ಲಿ, ಶೂಟ್ ಮಾಡ್ಬಿಡೋದು ವಾಚೆ ಹೋದ್ರೆ. ಕನ್ನಡದ ಮೊದಲ ವರ್ಚುವಲ್ ಸಿನಿಮಾ ನಟ ನಾಗಭೂಷಣ್ ಅಭಿನಯದ ಮೇಡ್ ಇನ್ ಚೈನಾ ಜೂನ್ 17ರಂದು ಆಯ್ದ ನಗರಗಳ ಮಲ್ಟಿಪ್ಲೆಕ್ಸ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ವಿ ಆರ್ ಸೀಲಿಂಗ್ ಡೌನ್ ಯುವರ್ ಹೌಸ್. ಯು ಕ್ಯಾನಾಟ್ ಸ್ಟೆಪ್ ಔಟ್ ಆಫ್ ಯುವರ್ ಅಪಾರ್ಟ್ಮೆಂಟ್ ಫಾರ್ ದ ನೆಕ್ಸ್ಟ್ 14 ಡೇಸ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಅಯೋಗ್ಯ, ರತ್ನಮಂಜರಿ ಸಿನಿಮಾಗಳಿಗೆ ಸಿನಿಮಾಟೋಗ್ರಾಫರ್ ಆಗಿದ್ದ ಪ್ರೀತಮ್ ತೆಗ್ಗಿನಮನೆ ನಿರ್ದೇಶನದ ಚೊಚ್ಚಲ ಸಿನಿಮಾ ಇದಾಗಿದೆ. ಇಕ್ಕಟ್ ಸಿನಿಮಾ ಮೂಲಕ ಹೀರೋ ಆಗಿ ಎಂಟ್ರಿ ಕೊಟ್ಟ ನಟ ನಾಗಭೂಷಣ್ ಇಲ್ಲಿ ಅಭಿರಾಮ್ ಶಾಸ್ತ್ರಿ ಆಗಿ ನಟಿಸಿದ್ದು, ಮೈಥಿಲಿ ಭಟ್ ಆಗಿ ಪ್ರಿಯಾಂಕಾ ತಿಮ್ಮೇಶ್ ಬಣ್ಣ ಹಚ್ಚಿದ್ದಾರೆ. ಲಾಕ್ಡೌನ್ ಕಥೆಯೊಂದನ್ನು ಈ ಸಿನಿಮಾ ಕಟ್ಟಿಕೊಟ್ಟಿದೆ. ಅವ್ರ ಹತ್ರ ಮಾತಾಡಿದಕ್ಕೆ ಬೆಂಗಳೂರಲ್ಲಿ ಸಿಲ್ಡನ್ ಆಗಿರೋ ಮನೆ ಇನ್ಫ್ಲುಯೆನ್ಸ್ ಇಂದ ತೆಗ್ಸಕ್ಕಾಗ್ತಿಲ್ಲ, ಚೈನಾ ಚಿಲ್ಡ್ರನ್ ಆಗಿರೋ ಮನೆ ತೆಗ್ಸಕ್ಕಾಗತ್ತ ಅಂತ ನನಗೆ ಬೈದ್ಬಿಟ್ರು. ಇದು ಸ್ವಲ್ಪ ಇದು ಎಮೋಷ್ನಲ್ ಡ್ರಾಮಾ ಇದು. ಅಂದರೆ ಇಡೀ ಲಾಕ್ಡೌನಲ್ಲಿ ನಾವೆಲ್ಲ ಅನುಭವಿಸಿದ್ದೀವಿ. ಅಂದರೆ 4 ಗೋಡೆಗಳ ಮಧ್ಯೆ ಇರೋದು ಎಷ್ಟು ಕಷ್ಟ, ಅಥವಾ ನಮಗೆ ತೀರಾ ಹತ್ತಿರವಾದವರು ದೂರ ಇದ್ದಾಗ ಅವ್ರನ್ನ ಮೀಟ್ ಮಾಡದೇ ಇದ್ದಾಗ, ಅಥವಾ ಅವರೆಲ್ಲೋ ನಾವು ಫೋನಲ್ಲಿ ಅವ್ರು ಸುಮ್ಮನೆ ಕೆಮ್ಮದಾಗಲೂ ನಾವು ಇಲ್ಲಿ ಎಷ್ಟು ಆತಂಕಗೊಂಡಿದ್ದೀವಿ ಅನ್ನೋದು ನಾವು ಈಗ ಬಹುಶಃ ನಗು ಬರ್ಸ್ಬೋದೇನೋ. ಬಹುಶಃ 1-2 ವರ್ಷಗಳ ಹಿಂದೆ ಅದು ಬಹಳ ಸೀರಿಯಸ್ ಮ್ಯಾಟರ್. ಅದು ನಿಶ್ಚಲ್ ವಿ ಹಾಗೂ ಪ್ರೀತಮ್ ತೆಗ್ಗಿನ ಮನೆ ಮೇಡ್ ಇನ್ ಚೈನಾ ಸಿನಿಮಾಗೆ ಕತೆ ಬರೆದಿದ್ದು ವಿ1 ರಾಧಾಕೃಷ್ಣ ಸಂಗೀತ ನೀಡಿದ್ದಾರೆ. ಎನ್ಕೆ ಸ್ಟುಡಿಯೋಸ್ ಬ್ಯಾನರ್ ಅಡಿ ನಂದಕಿಶೋರ್ ಈ ಸಿನಿಮಾಗೆ ಬಂಡವಾಳ ಹೂಡಿದ್ದು, ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸ್ನ ಅಡಿ ಟಿ.ಆರ್. ಚಂದ್ರಶೇಖರ್ ಸಿನಿಮಾವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಗೊತ್ತಾಗಲ್ವಾ ನಿನ್ಗೆ, ನೀನ್ ಅವತ್ ಕೇಳಿದ್ದನ್ನೇ ನಾನು ಕೊಟ್ಟಿಲ್ಲ, ಇನ್ ಇವತ್ ಕೇಳಿದ್ದನ್ನ ಕೊಟ್ಬಿಡ್ತೀನಾ? ಹೋಗೋಲೋ. ಚಂದನವನದ ಮತ್ತಷ್ಟು ಸುದ್ದಿಗಳನ್ನ ನೋಡೋಣ ಸಿನಿಬೀಟ್ಸ್. ಸತೀಶ್ ನಿನಾಸಂ ನಟಿಸಿರೋ ಗೋಧ್ರಾ ಸಿನಿಮಾ ಟೈಟಲ್ ಬದಲಾಗಿದೆ. ಸೆನ್ಸಾರ್ ಮಂಡಳಿ ಸೂಚನೆ ಮೇರೆಗೆ ಡಿಯರ್ ವಿಕ್ರಮ ಎನ್ನುವ ಶೀರ್ಷಿಕೆಯನ್ನ ಚಿತ್ರತಂಡ ಫೈನಲ್ ಮಾಡಿದೆ. ಥಿಯೇಟರ್ಗಳಲ್ಲ ಬದಲಾಗಿ ಒಟಿಟಿಯಲ್ಲಿ ಈ ಸಿನಿಮಾ ರಿಲೀಸ್ ಆಗಲಿದ್ದು, ಶೀಘ್ರದಲ್ಲೇ ವುಡ್ ಸೆಲೆಕ್ಟ್ನಲ್ಲಿ ಇದು ಬಿಡುಗಡೆಯಾಗಲಿದೆ. ಈ ಸಿನಿಮಾ ಕ್ರಾಂತಿ ಮತ್ತು ಪ್ರೀತಿಯ ಸುತ್ತಲೂ ಹೆಣೆದಿರುವ ಕಥನ. ಈ ಸಿನಿಮಾ ಪ್ರಸ್ತುತ ರಾಜಕೀಯ ಅರಾಜಕತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದಿದೆ ಚಿತ್ರತಂಡ. ಶ್ರದ್ಧಾ ಶ್ರೀನಾಥ್, ಅಚ್ಯುತ್ ಕುಮಾರ್, ವಸಿಷ್ಠ ಸಿಂಹ, ರಕ್ಷಾ ಸೋಮಶೇಖರ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ನಮ್ಮ ಸಮಾಜದಲ್ಲಿ ಫ್ರೀಯಾಗಿ ಸಿಮ್ ಕಾರ್ಡ್ ಸಿಗುತ್ತೆ, ಊಟ ಸಿಗೋಲ್ಲ, ಯಾಕೆ ಅಂದ್ರೆ ಸಾಮಾಜಿಕ ಸಮತೋಲನೆ. ಅವತ್ತು ಒಬ್ಬ ಬಡವ ನೇತ ಆಗಿರಲಿಲ್ಲ, ಇವತ್ತು ಸಾಧ್ಯ. ಮಮ್ಮ ಹಾಗೂ ದೇವಕಿ ಸಿನಿಮಾ ನಿರ್ದೇಶಿಸಿದ್ದ ಲೋಹಿತ್ ಎಚ್ ಆಕ್ಷನ್ ಕಟ್ ಹೇಳುತ್ತಿರುವ ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ನಟನೆಯ ಮಾಫಿಯಾ ಸಿನಿಮಾದ ಶೂಟಿಂಗ್ ಅಂತಿಮ ಹಂತದಲ್ಲಿದೆ. ಚಿತ್ರದ ಕೊನೆಯ ಹಂತದ ಚಿತ್ರೀಕರಣ ಸದ್ಯದಲ್ಲೇ ಬೆಂಗಳೂರಿನಲ್ಲಿ ಆರಂಭವಾಗಲಿದೆ. 30 ದಿನಗಳ ಲಾಸ್ಟ್ ಶೆಡ್ಯೂಲ್ನಲ್ಲಿ ಬಿಗ್ ಬಾಸ್ ವಿನ್ನರ್ ಶೈನ್ ಶೆಟ್ಟಿ ಟೀಮ್ ಸೇರಿಕೊಳ್ಳಲಿದ್ದಾರೆ. ಸಿನಿಮಾದಲ್ಲಿ ಪ್ರಜ್ವಲ್ ಅವರು ಡಿ ಸತ್ಯನಾರಾಯಣ್ ಎಂಬ ಪಾತ್ರದಲ್ಲಿ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಳ್ಳಲಿದ್ದು, ಅವರ ಸ್ನೇಹಿತನ ಪಾತ್ರದಲ್ಲಿ ಶೈನ್ ನಟಿಸುತ್ತಿದ್ದಾರೆ. ಡಿಫರೆಂಟ್ ಡ್ಯಾನಿ ವಿನೋದ್ ಸತೀಶ್ ಅವರ ಸಾಹಸ ನಿರ್ದೇಶನ ಈ ಚಿತ್ರಕ್ಕಿದೆ. ನಿರ್ದೇಶಕ ಯೋಗರಾಜ್ ಭಟ್ ಆಕ್ಷನ್ ಕಟ್ ಹೇಳಿರುವ ಆಕ್ಷನ್ ಸಿನಿಮಾ ಗರಡಿಯ ಫಸ್ಟ್ ಲುಕ್ ರಿಲೀಸ್ ಆಗಿದ್ದು, ಕುಸ್ತಿಪಟುವಾಗಿ ಸೂರ್ಯ ರಗಡ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. 11 ಸಾಹಸ ದೃಶ್ಯಗಳನ್ನೊಳಗೊಂಡ ಈ ಸಿನಿಮಾದ ಚಿತ್ರೀಕರಣ ಅಂತಿಮ ಹಂತದಲ್ಲಿದೆ. ಸೂರ್ಯನಿಗೆ ಜೋಡಿಯಾಗಿ ಸೋನಲ್ ಮಂತೋರಾ ಬಣ್ಣ ಹಚ್ಚಿದ್ದು, ವಿಲನ್ ಪಾತ್ರದಲ್ಲಿ ಸಚಿವ ಬಿಸಿ ಪಾಟೀಲ್ ಅವರ ಅಳಿಯ ಸುಜಯ್ ಬೇಲೂರು ಕಾಣಿಸಿಕೊಳ್ಳಲಿದ್ದಾರೆ. ಬಿಸಿ ಪಾಟೀಲ್ ಅವರು ಈ ಚಿತ್ರದಲ್ಲಿ ಬಣ್ಣ ಹಚ್ಚಿದ್ದು, ಗರಡಿ ಗುರುಗಳ ಪಾತ್ರದಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ. ಇವಿಷ್ಟು ಸ್ಯಾಂಡಲ್ವುಡ್ನ ಈ ವಾರದ ಕ್ವಿಕ್ ರೌಂಡ್ ಅಪ್. ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ವಾರದ ಸಿನಿಮಾತಿನಲ್ಲಿ ಸಿಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಫಾಲೋ ಮಾಡಿ.